राज्यदल्ली विधानमंडल अधिवेशन नडीता है। हिन्नेलेयल्ली नेन्नेयष्टे बीजेपी शासकांग पक्षद सभे नडेदिदे। नेन्ने नडेदंत शासकांग सभेगे माजी सचिवरुगळु गैरागिद्रु। माजी सचिव केएस ईश्वरप्प, रमेश जारकिहोळि, सीपी योगेश्वर सभेयिंद दूर उळ्कोंडिद्रु। सदनक्कू कूड इवरुगळु बंदिरलिल्ल। पक्षद सभेगू नायकरु गैरागिद्रु। ई मूलक मत्तोम्मे असमाधानवन्न ई नायकरु होरहाकिद्दारे। जनस्पंदन मुगिद्रू कूड शासकर असमाधान मात्र इन्नू निंतिल्ल। बेंगळूरु ग्रामांतर शासकरु स्वपक्ष नायकर विरुद्धवे किडिकारिद्दारे। बीजेपी शासकांग सभेयल्लि ई बग्गे चर्चे आगिदे। समावेशदल्लि बेंगळूरु शासकर हेसरन्ने प्रस्ताप माडिल्ल। जनरन्न सेरिसोदक्के नावु क्रेडिट बेकु क्रेडिट बेकु अंत हेळि केळिल्ल ई हिंदेयू कूड। आदरे कोडबेकादंत गौरववन्नादरू कोडबेकागित्तल्वा, अदन्नू कूड कोट्टिल्ल। क्रेडिट मात्र बेरेयवरिगे कोड्ता इद्दारे इवरु अंत हेळि असमाधान व्यक्तवागिदे। इन्मेले नम्म क्षेत्रद जवाबदारी मात्र नमगे साकु अंत हेळि किडिकारिद्दारंते। नोडि जनस्पंदन कार्यक्रम आयितु। जनस्पंदन कार्यक्रमक्के जन सेरिसुवंतद्दन्न नावु माडिदीवि। बेंगळूरिन शासकरु हेळ्ता इरुवंतद्दु इदन्न। आदरे क्रेडिट मात्र बेंगळूरु ग्रामांतरद शासकरिगे मात्र होग्ता इदे। हागादरे नावु याके जन सेरिसबेकागित्तु? नावु जन सेरिसोदिल्ल। नम्मल्लि एनादरू माडिद्रे मात्र नम्म क्षेत्रगळिगे नावु सीमितवागिर्तीवि अंत हेळि नेन्ने असमाधान होरहाकिद्दारे। अदर जोतेगे ಈ ಹಿಂದೆ ಇದ್ದಂತ ಮಾಜಿ ಸಚಿವರುಗಳು ಅವರು ಕೂಡ ಪಕ್ಷದ ವಿರುದ್ಧ ನಾಯಕರ ವಿರುದ್ಧ ಅಸಮಾಧಾನ ತೋಡಿಕೊಂಡಿದ್ದಾರೆ। ಹಾಗಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ, ಸಿಪಿ ಯೋಗೇಶ್ವರ ಸಭೆಯಿಂದ ದೂರ ಉಳಿದಿದ್ರು। ಇನ್ನು ಸದನಕ್ಕೂ ಕೂಡ ಈ ನಾಯಕರು ಬಂದಿರಲಿಲ್ಲ। ಈ ಮೂಲಕ ಮತ್ತೊಮ್ಮೆ ಅಸಮಾಧಾನ ಹೊರಹಾಕಿದ್ದಾರೆ। ಎಲ್ಲಾ ಪಕ್ಷದಲ್ಲಿ ಸರಿ ಇದೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ। ಇನ್ನು 8 ತಿಂಗಳಲ್ಲಿ ಚುನಾವಣೆ ನಡೆಯತಾ ಇದೆ। ಆದರೂ ಕೂಡ ಆಡಳಿತ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳು ಇವತ್ತಿನವರೆಗೂ ಜೀವಂತವಾಗಿದೆ। ಒಂದು ಕಡೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಾಯಕರು ಈ ಹಿಂದೆಯೇ ಅಸಮಾಧಾನವನ್ನು ತೋಡಿಕೊಂಡಿದ್ರು। ಅದರ ಜೊತೆ ಜೊತೆಗೆ ಇನ್ನೂ ಸಂಪುಟ ವಿಸ್ತರಣೆ ಮಾಡಿಲ್ಲ, ನಮಗೆ ಸಿಗಬೇಕಾದಂತ ಗೌರವ ಪಕ್ಷದಲ್ಲಿ ಸಿಗ್ತಾ ಇಲ್ಲ, ನಮಗೆ ಸಿಗಬೇಕಾದಂತ ಪೋರ್ಟ್‌ಫೋಲಿಯೋಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಇನ್ನೂ ಅಸಮಾಧಾನ ಹಾಗೇ ಇದೆ। ಜನಸ್ಪಂದನ ಮುಗಿದ್ರು ಕೂಡ, ಮೊನ್ನೆಷ್ಟೇ ಜನಸ್ಪಂದನ ಕಾರ್ಯಕ್ರಮ ಆಗಿತ್ತು, ಈ ಕಾರ್ಯಕ್ರಮ ಮುಗಿದ್ರು ಒಂದಷ್ಟು ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾರೆ ಇದ್ದಾರೆ। ಬೆಂಗಳೂರು ಗ್ರಾಮಾಂತರ ಶಾಸಕರು ಸ್ವಪಕ್ಷ ನಾಯಕರ ವಿರುದ್ಧವೇ ಕಿಡಿಕಾರ್ತಾ ಇದ್ದಾರೆ। इन स्वामी बैठे चेन डीटेल्स को स्वामी ना गमस्ता नेे बीजेपी शासकांग पक्ष सभे नड़ीत विधानमंडल अधिवेशन यीतिया कांग्रेस के कौंटर को बे चर्चे आगे इडी शासकांग पक्ष सभेली आगदे बेरे ಒಂದು ಕಡೆ ಮೂರು ಜನ ಮಾಜಿ ಸಚಿವರುಗಳು ಗೈರಾಗಿದ್ರು, ಇನ್ನೊಂದು ಕಡೆ ಮೊನ್ನೆ ನಡೆದಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮಗೆ ಕ್ರೆಡಿಟ್ ಕೊಡಲಿಲ್ಲ, ನಮಗೆ ಕ್ರೆಡಿಟ್ ಕೊಡಲಿಲ್ಲ ಅಂತ ಹೇಳಿ ಒಂದಷ್ಟು ಅಸಮಾಧಾನಗಳು ಮತ್ತೊಮ್ಮೆ ಇದೆ। ಇದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಬಿಜೆಪಿ ಇನ್ನು ಮುಂದೆ ಯಾವ ಗೇಮ್ ಪ್ಲಾನ್ ಮಾಡ್ಕೊಳ್ಳಬಹುದು ಅಂತ ಹೇಳಿ ಸ್ವಾಮಿ। ವಾಸುದೇವ, ಅಧಿವೇಶನದಲ್ಲಿ ವಿಪಕ್ಷಗಳ ವಿರುದ್ಧ ಯಾವತ್ತಿ ನಾವು ಹೋರಾಟ ಮಾಡಬೇಕು ಅನ್ನೋದು ಸಿದ್ಧತೆ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಆಂತರಿಕ ಸಮಸ್ಯೆಗಳು ಮತ್ತೆ ಮೇಲ್ನೋಟಕ್ಕೆ ಬರ್ತಾ ಇದೆ ಅನ್ನೋದು ಕೂಡ ನೆನ್ನೆ ಸಾಬೀತ ಆಗ್ತಾ ಇದೆ। ಅಂದ್ರೆ ನೆನ್ನೆ ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕಾಂಗ ಸಭೆ ನಡೆಯಿತು, ಅದರಲ್ಲಿ ಏನು ಈ ರೀತಿ ಒಂದು ಅಸಮಾಧಾನದ ಮಾತುಗಳು ಮತ್ತು ಅಸಮಾಧಾನ ನಾಯಕರ ಅಸಮಾಧಾನ ಹೇಳಿಕೆಗಳು ಕೂಡ ಉಲ್ಬಣಗೊಂಡಿದೆ, ಜೊತೆಗೆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು। ಅಂದ್ರೆ ಸದನದಲ್ಲಿ ನಾವು ಯಾವ ರೀತಿ ಒಂದು ನಡೆಕಬೇಕು, ಸದನದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅನ್ನು ಯಾವ ರೀತಿ ಒಂದು ಎದುರಿಸಬೇಕು, ಹಾಗೂ ಸರ್ಕಾರದ ವಿರುದ್ಧ ಬಂದಂತ ಆರೋಪಗಳನ್ನು ನಾವು ಸಮರ್ಥವಾಗಿ ಯಾವ ರೀತಿ ಒಂದು ಅದನ್ನು ನಿಭಾಯಿಸಬೇಕು, ಜೊತೆಗೆ ಕಾಂಗ್ರೆಸ್ ಮಾಡುತ್ತಿರುವಂತ ಆರೋಪಗಳು ಅಂದ್ರೆ 40% ಕಮಿಷನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಪಿಎಸ್ಐ ಹಗರಣ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರಬಲವಾಗಿ ಆಡಳಿತ ಪಕ್ಷದ ವಿರುದ್ಧ ಒಂದು ಟೀಕೆ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ, ಆ ವಿಚಾರದ ಬಗ್ಗೆ ಯಾವ ರೀತಿ ಒಂದು ಕಾಂಗ್ರೆಸ್ ಗೆ ತಿರುಗೇಟು ನೀಡಬೇಕು, ಜೊತೆಗೆ ಕಾಂಗ್ರೆಸ್ ಕಾಲದಲ್ಲಿ ಯಾವೆಲ್ಲ ಒಂದು ಹಗರಣಗಳಾದವು ಆ ಹಗರಣಗಳ ಬಗ್ಗೆ ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಿದೆ, ಆ ಮಾಹಿತಿ ಇಟ್ಟುಕೊಂಡು ಕಾಂಗ್ರೆಸ್ ಅನ್ನು ಯಾವ ರೀತಿ ಒಂದು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದು ಕೂಡ ನಿನ್ನೆ ಶಾಸಕಾಂಗ ಪಕ್ಷದಲ್ಲಿ ಪ್ರಮುಖವಾಗಿದ್ದಂತ ಒಂದು ಚರ್ಚೆ ಆದಂತ ವಿಚಾರಗಳು। ಆದರೆ ಅಲ್ಲಿ ಕೂಡ ಕೆಲವೊಂದು ವಿಚಾರಗಳು ಅಂದ್ರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಮಾಡದಲೇ ಇನ್ನು ಹಾಗೆ ಉಳಿಸಿಕೊಂಡಿರುವಂತ ಒಂದು ವಿಚಾರಕ್ಕಾಗಬಹುದು, ನಾಯಕರ ಒಂದು ಅಸಮಾಧಾನಗಳು ಕೂಡ ಹೊರಬಿದ್ದಿವೆ ಅನ್ನೋ ಕೂಡ ಹೇಳಲಾಗ್ತಾ ಇದೆ। ಜೊತೆಗೆ ಪ್ರಮುಖವಾದ ವಿಚಾರ ಅಂದ್ರೆ ಈಗಾಗಲೇ ಕೂಡ ಜನಸ್ಪಂದನ ಕಾರ್ಯಕ್ರಮದಿಂದ ಅಂತರ ಕಾಯ್ದುಕೊಂಡಿದ್ದ, ದೂರ ಉಳಿದಿದ್ದ ರಮೇಶ್ ಜಾರಕಿಹೊಳಿ ಕೂಡ ನಿನ್ನೆ ಶಾಸಕಾಂಗ ಪಕ್ಷಕ್ಕೆ ಗೈರಾಗಿರೋದು, ಇದರ ಜೊತೆಗೆ ಈಶ್ವರಪ್ಪ ಹಾಗೂ ಸಿಪಿ ಯೋಗೇಶ್ವರ್ ಕೂಡ ನಿನ್ನೆ ಸಭೆಗೆ ಅಟೆಂಡ್ ಆಗಿಲ್ಲ। ಸ್ವಾಮಿ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒಂದು ಟೀಮ್, ಅದರ ಜೊತೆಗೆ ಕತ್ತಿ ಮತ್ತು ಸವದಿ ಅವರ ಒಂದು ಟೀಮ್ ಅಂತ ಎರಡು ಟೀಮ್ ಆಗಿತ್ತು।
ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಆ ಇಬ್ಬರು ನಾಯಕರನ್ನ ಮಾತನಾಡಿಸಿ ಎಲ್ಲ ಸರಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದರೆ ಇನ್ನೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಕೋಪ ಕಡಿಮೆ ಆಗಿಲ್ವಾ ಅಂತ ಖಂಡಿತ ರಮೇಶ್ ಜಾರಕಿಹೊಳಿ ಮೇಲೆ ಇದಂತ ಒಂದು ಆರೋಪಕ್ಕೆ ಈಗ ಕ್ಲೀನ್ ಚಿಟ್ ಸಿಕ್ಕಿದ್ರು ಕೂಡ ಅವರು ಕ್ಯಾಬಿನೆಟ್ ಗೆ ಎಂಟ್ರಿ ಆಗಲು ಸಾಕಷ್ಟು ಒಂದು ಕಸರತ್ತು ನಡೆಸುತ್ತಾ ಇದ್ದಾರೆ ಜೊತೆಗೆ ದೆಹಲಿ ಮಟ್ಟದಲ್ಲಿ ಅವರು ನಾಯಕರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ನ ಸೇರಲೇಬೇಕು ಅನ್ನೋದು ಕೂಡ ಈಗಾಗಲೇ ತೆರೆಮರೆಯ ಒಂದು ಕಸರತ್ತು ನಡೆಸುತ್ತಾ ಇರೋದು ಜೊತೆಗೆ ಈಶ್ವರಪ್ಪ ಕೂಡ ಅವರ ಮೇಲೆ ಇದ್ದಂತ ಒಂದು ಆರೋಪಕ್ಕೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದ್ದು ಅವರು ಮತ್ತೆ ಎಂಟ್ರಿ ಆಗೋದು ಕ್ಯಾಬಿನೆಟ್ ಗೆ ಎಂಟ್ರಿ ಆಗೋದಕ್ಕೆ ಸಾಕಷ್ಟು ಕಸರತ್ತು ನಡೆಸುತ್ತಾ ಇದ್ದಾರೆ ಆದ್ರೆ ಇವೆರಡು ಸಿಎಂ ಕೂಡ ದೆಹಲಿಗೆ 11 12 ಬಾರಿ ಹೋಗಿ ಬಂದ್ರೂ ಕೂಡ ಇನ್ನು ಯಾವುದೇ ಕಾರಣ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಇನ್ನು ಯಾವುದೇ ರೀತಿ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಇದನ್ನು ಹೊರತುಪಡಿಸಿದ್ರೆ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ರು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಯಾವಾಗ ಬೇಕಾದರೂ ಕ್ಯಾಬಿನೆಟ್ ವಿಸ್ತರಣೆ ಮಾಡಬಹುದು ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ರು ಹಾಗೆ ರಾಜ್ಯ ಉಸ್ತುವಾರಿ ಒತ್ತು ಕೊಟ್ಟಿರುವಂತ ಅರುಣ್ ಸಿಂಗ್ ಕೂಡ ಕಳೆದ ದಿನಗಳಲ್ಲಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಇದು ಸಿಎಂ ಗೆ ಬಿಟ್ಟ ವಿಚಾರ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ರು ಇದಕ್ಕೆ ಏನು ಆಕಾಂಕ್ಷಿಗಳು ಸಚಿವ ಆಕಾಂಕ್ಷಿಗಳು ಸಿಎಂ ಬಸವರಾಜ ಬೊಮ್ಮಾಯಿ ಮೇಲೆ ಒಂದು ಅಸಮಾಧಾನಗೊಂಡಿದ್ದಾರ ಇವರಿಗೆ ಪರಮಾಧಿಕಾರ ಕೊಟ್ಟರು ಇನ್ನು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಪರೋಕ್ಷವಾಗಿ ಒಂದು ಅಸಮಾಧಾನ ಹೋರಾಗ್ತಾ ಇರೋದು ಇದನ್ನು ಹೊರತುಪಡಿಸಿದ್ರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಈಗಾಗಲೇ ಸಂದರ್ಭದಲ್ಲಿ ಕೂಡ ಒಂದು ಷರತ್ತು ಹಾಕಿದ್ರು ನನ್ನನ್ನು ಹೊರತುಪಡಿಸಿದ್ರೆ ನನ್ನ ಸಹೋದರರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ಅದು ಆಗಲಿಲ್ಲ ಜೊತೆಗೆ ಈಗ ಆರೋಪದಿಂದ ಮುಕ್ತನಾದರೂ ನನ್ನ ಕ್ಯಾಬಿನೆಟ್ ಗೆ ಸೇರಿಸಿಕೊಳ್ಳಲು ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಯಾಕೆ ತಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಸಮಾಧಾನ ಹೊರಾಗ್ತಾ ಹೆಚ್ಚಾಗ್ತಾ ಇರೋದು ನಿನ್ನೆ ಜೆಡಿಎಸ್ ಏನು ಶಾಸಕಾಂಗ ಪಕ್ಷ ಸಭೆ ನಡೀತು ಅದಕ್ಕೂ ಕೂಡ ಗೈರಾಗಿರೋದು ಕೂಡ ಮೇಲ್ನೋಟಕ್ಕೆ ಅಸಮಾಧಾನ ಹೆಚ್ಚಾಗ್ತಾ ಇರೋದು ಗೊತ್ತಾಗ್ತಾ ಇದೆ ವಾಸುದೇವ್ ಓಕೆ ಥ್ಯಾಂಕ್ ಯು ಸ್ವಾಮಿ